ಡೆಬ್ಯೂ ಡೈರೆಕ್ಷನ್ ಸೊ ಒಂದು ನಿಮಗೆ ಸಿಕ್ಕಿರುವಂತಹ ಖುಷಿ ಈ ಒಂದು ಜರ್ನಿ ಅದ್ರ ಬಗ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಚಿಕ್ಕದ ಫಸ್ಟ್ ಮತ್ತೆ ಜೊತೆಗೆ ಅದೇ ಶಾರ್ಟ್ ಇರೋ ವಿಚಾರವಾಗಿ ನೀವೇನು ರಿಯಾಕ್ಟ್ ಮಾಡ್ತೀರಿ? ರೆಸ್ಪಾನ್ಸ್ ತುಂಬಾ ಖುಷಿ ಕೊಟ್ಟಿದೆ. ಸೊ ಕ್ರಿಯೇಟಿವ್ ಆಗಿ ನಾವೇನು ಮಾಡಿದ್ದೀವಿ ಅದಕ್ಕೆ ಜನ ಕೊಟ್ಟಂಥ ಪ್ರತಿಕ್ರಿಯೆ ಆಗ್ಬೋದು, ಮೀಡಿಯಲ್ಲಿ ಬಂದಂಥ ರೆಸ್ಪಾನ್ಸ್ ಆಗ್ಬೋದು, ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ದೀರ ಸಿನಿಮಾನ. ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಫಸ್ಟ್ ಸಿನಿಮಾನಲ್ಲಿ ಏನೋ ಒಂದು ಹೊಸದೇನೋ ಮಾಡಬೇಕು ಅಂತ ಒಂದು ಟ್ರೈ ಮಾಡಿದ್ದು ಟು ಎ ಸರ್ಟನ್ ಎಕ್ಸ್ಟೆಂಟ್ ವರ್ಕ್ ಆಗಿದೆ. ವೆನ್ ಇಟ್ ಕಮ್ಸ್ ಟು ಕಮರ್ಷಿಯಲ್ ಇದು ಗಣೇಶ್ ಸರ್ ಆಗಲಿ ಪ್ರೊಡ್ಯೂಸರ್ ಅವ್ರು ಹೇಳಿರೋದ್ರಿಂದ ಸೊ ನಾವು ಅಂದ್ಕೊಂಡ ಮಟ್ಟಕ್ಕೆ ಅದು ರೀಚ್ ಆಗಲಿಲ್ಲ. ಬಟ್ ಕ್ರಿಯೇಟಿವ್ಲಿ ಆ್ಯಸ್ ಎ ಟೀಮ್ ಗೀತಾ ಸಿನಿಮಾ ಮಾಡಿರೋದು ನಮಗೆ ತುಂಬಾ ಖುಷಿ ಕೊಟ್ಟಿದೆ. ಸರಿ, ಸದ್ಯಕ್ಕೇನಿಲ್ಲ, ಪ್ಲ್ಯಾನಿಂಗ್ ನಡೀತಾ ಇದೆ. ಒಂದು ಎರಡು ಮೂರು ಸ್ಕ್ರಿಪ್ಟ್ಸ್ ತಲೆಯಲ್ಲಿದೆ, ಬಟ್ ಒಂದು ಸ್ವಲ್ಪ ಇನ್ನೊಂದು ವಾರ ಆದಮೇಲೆ, ಯಾಕಂದರೆ ಗೀತಾ ಇನ್ನೂ ಥಿಯೇಟ್ರಸ್ಸಲ್ಲಿ ಇರೋದ್ರಿಂದ ಸೊ ಇನ್ನೂ ಒಂದು ಸ್ವಲ್ಪ ಟೈಮ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ನ ನಾನು ಪ್ಲ್ಯಾನ್ ಮಾಡ್ತೀನಿ. ಈ ಸಿನಿಮಾದಲ್ಲಿ ಚೇಂಜಸ್ ಇದ್ದರೆ ಸರ್, ಇಲ್ಲಿ ಅವರೇನು ನೀವು ಹೇಳ್ತಿರೋ ಸಾನ್ವಿ ಅವರೇನು ಟ್ವೀಟಲ್ಲಿ ಆಗ್ಬೋದು, ಇನ್ಸ್ಟಾಗ್ರಾಮಲ್ಲಿ ಏನು ಪೋಸ್ಟ್ ಮಾಡಿದ್ದಾರೆ, ಅಲ್ಲೆಲ್ಲೂ ಕೂಡ ಗೀತಾ ಸಿನಿಮಾದಾಗಲಿ ಅಥವಾ ನಮ್ಮ ಟೀಮಿನ ಹೆಸರನ್ನ ಡೈರೆಕ್ಟಾಗಿ ಅವ್ರು ತೊಗೊಂಡಿಲ್ಲ. ಅವರು ಹೇಳ್ತಿರೋ ಥರ ಅವ್ರಿಗೆ ಹೇಳಿರೋದು ಕತೆ ಒಂದು, ಪ್ರೆಸೆಂಟ್ ಆಗಿರೋದು ಒಂದು ಅಂತ ಹೇಳಿ ಏನು ಹೇಳ್ತಿದ್ದಾರೆ ಅದನ್ನು ನಾನು ಡಿಸಗ್ರಿ ಮಾಡ್ತೀನಿ. ಯಾಕೆಂದರೆ ಅವ್ರಿಗೇನು ನರೇಟ್ ಮಾಡಿದ್ವಿ ಅದೇ ಆನ್ ಸ್ಕ್ರೀನಲ್ಲಿದೆ. ಒಂದು ಸಾಂಗ್ನ ಎಡಿಟ್ ಮಾಡಿರೋದು ನಿಜ, ಯಾಕೆಂದರೆ ಆ ಸಿನಿಮಾ ಲೆಂತ್ಗಾಗ್ಬೋದು, ಇದಕ್ಕಾಗ್ಬೋದು, ಅದು ಎಫೆಕ್ಟ್ ಆಗ್ತಿತ್ತು. ಸೊ ಆ ಒಂದು ರೀಸನ್ಗೋಸ್ಕರ ಮಾತ್ರ ಅದನ್ನು ಎಡಿಟ್ ಮಾಡಿದ್ದೀವಿ ಹೊರತು ಅವ್ರಿಗೇನು ಕತೆನ ಹೇಳಿದೀವೋ ಅದನ್ನೇ ಆನ್ ಸ್ಕ್ರೀನ್ ಕೂಡ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅವರು ರೀಸೆಂಟಾಗಿ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಇದೇ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ಎಷ್ಟೋ ಜನ ನನಗೆ ಒಂದು ರೋಲ್ ಸಿಗೋದನ್ನೇ ದೊಡ್ಡದು, ಈಗ ಈ ಒಳ್ಳೆ ಎರಡು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅಂತ. ಸೊ ಆ ಥರ ಹೇಳಿದವರು ಅವರು ಕೂಡ ಸಿನಿಮಾ ನೋಡಿದ್ದಾರೆ, ಡಬ್ಬಿಂಗ್ ಕೂಡ ಮಾಡಿದ್ದಾರೆ. ಸೊ ಅವ್ರಿಗೆ ಗೊತ್ತು ಏನೇನು ಎಲ್ಲೆಲ್ಲಿ ಬರುತ್ತೆ ಏನಿದು ಅಂತ. ಒಂದು ಸಾಂಗ್ ಎಡಿಟ್ ಆದ ತಕ್ಷಣ ಇಡೀ ಕತೆನೇ ಚೇಂಜ್ ಮಾಡಿಬಿಟ್ರು, ನನ್ನ ಕ್ಯಾರೆಕ್ಟರ್ ಚೇಂಜ್ ಮಾಡಿಬಿಟ್ರು ಅಂತ ಹೇಳಿರೋದನ್ನು ನಾನು ಅಕ್ಸೆಪ್ಟ್ ಮಾಡೋಕೆ ರೆಡಿ ಇಲ್ಲ ಸರ್. ಅಲ್ಲ, ಸಿನಿಮಾ ಎಫೆಕ್ಟ್ ಆಗುತ್ತೆ ಅಂತ ಸಾಂಗ್ ಮಾಡ್ತೀವಿ. ಈಗ ಸಿನಿಮಾ ರಿಲೀಸ್ ಆದಮೇಲೆ ಅವರು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡೋದು ಅಥವಾ ಈಗ ಟ್ವೀಟ್ ಮಾಡ್ತಾ ಇದು ಮಾಡಿದ್ರೆ ಅದು ಕೂಡ ಸಿನಿಮಾಗೆ ಎಫೆಕ್ಟ್ ಆಗ್ಬೇಕು, ಬ್ಯಾಡ್ ಎಫೆಕ್ಟ್ ಅನಿಸುತ್ತೆ. ನೇರವಾಗಿ ಮಾತಾಡಿ ಇದು ಮಾಡ್ಬೇಕು ಸರ್. ಅದೇ ಸಿನಿಮಾ ಲೆಂತ್ಗೆ ಸಿನಿಮಾಗೆ ಏನು ಬೇಕು, ಈಗ ಆಡಿಯನ್ಸಿಗೆ ರಿಲೀಸ್ ಆಗಬೇಕಾದ್ರೆ ಆನ್ ಸ್ಕ್ರೀನ್ ಏನು ನೋಡಬೇಕು, ಯಾವ್ದು ನಮಗೆ ಸ್ವಲ್ಪ ಬೋರ್ ಆಗ್ಬೋದು ಅಥವಾ ಇದು ಅನವಶ್ಯಕತೆ ಅನಿಸಿದ್ದನ್ನು ನಾವು ಎಡಿಟ್ ಮಾಡಿದ್ದೀವಿ. ಅದು ನಿಜ, ಅವ್ರು ಹೇಳಬೇಕಿತ್ತು ಅದೊಂದು ಹೇಳಿಲ್ಲ. ಅದೊಂದು ಬಿಟ್ಟರೆ ಅವ್ರು ಹೇಳಿದ ಬೇರೆ ವಿಚಾರಗಳು ಎಕ್ಸೆಪ್ಟ್ ಫಾರ್ ಐ ಅಗ್ರಿ ಫಾರ್ ಓನ್ಲಿ ಒನ್ ಪಾಯಿಂಟ್ ದಟ್ ಅದನ್ನು ಅವ್ರು ಹೇಳಿಲ್ಲ ಅನ್ನೋದೊಂದು ಪಾಯಿಂಟ್ ಬಿಟ್ಟು ನಾನು ಇನ್ಯಾವ ಪಾಯಿಂಟ್ಗೂ ಅಗ್ರಿ ಮಾಡಲ್ಲ. ಯಾಕಂದರೆ ಕತೆ ಅವರು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕತೆ ಒಂದು ಹೇಳಿದ್ದಾರೆ, ಆನ್ ಸ್ಕ್ರೀನ್ ಒಂದು ಬಂದಿದೆ, ಆ್ಯಕ್ಟ್ರಸ್ ಮೋಸ ಆಗಿದೆ ಅದು ಇದು ಅಂತ. ಇನ್ಫ್ಯಾಕ್ಟ್ ನೀವು ಅವ್ರ ಪ್ರೀವಿಯಸ್ ಯಾವುದೇ ಇಂಟರ್ವ್ಯೂಸ್ ತೊಗೊಳ್ಳಿ, ಶಿ ನೆವರ್ ವಾಸ್ ಕಾನ್ಫಿಡೆಂಟ್. ಅವ್ರು ಯಾವಾಗಲೂ ಅದೊಂದು ಡೌಟ್ ಇದರಲ್ಲೇ ಹೇಳೋರು, ಇದು ಹೆಂಗೆ ಬರುತ್ತೋ, ಹೆಂಗೆ ಇದು ಬರುತ್ತೋ ಅಂತ. ಸೊ ಅವ್ರ ಮುಂಚೆಯಿಂದನೂ ಏನು ಕತೆ ನಾನು ಹೇಳಿದ್ನೋ, ಏನು ನರೇಟ್ ಮಾಡಿದ್ನೋ, ಡೈಲಾಗ್ಸ್ ಆಗಲಿ ಇದಾಗಲಿ ಪ್ರತಿಯೊಂದೂ ಹಾಗೆ ಇದೆ. ಆನ್ ಸ್ಕ್ರೀನ್ ಪ್ರತಿಯೊಂದು ಬಂದಿದೆ ಎಕ್ಸೆಪ್ಟ್ ಫಾರ್ ಒನ್ ಸಾಂಗ್. ಸರ್, ಒಬ್ಬರು ಆರ್ಟಿಸ್ಟು ಕತೆ ಕೇಳಿ ಶಾನ್ವಿ ಅವ್ರಿಗೆ ಡೈಲಾಗ್ ರೀಡಿಂಗು ಕೊಟ್ಟು ಎಲ್ಲ ಇನ್ ಡೀಟೇಲ್ ಹೇಳಿನೇ ಅವ್ರು ಈ ಸಿನಿಮಾಗೆ ಬಂದಿದ್ದು, ಆನ್ ಬೋರ್ಡ್ ಬಂದಿದ್ದು. ಸೊ ಅವರು ಶಿ ಈಸ್ ಆಲ್ರೆಡಿ ಅನ್ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್. ಸೊ ಅವ್ರನ್ನ ಯಾರು ಫೋರ್ಸ್ ಮಾಡಿ ಇದು ಮಾಡೋದಾಗಲಿ ಸಿನಿಮಾ ಮಾಡ್ಸೋಕ್ಕಾಗಲ್ಲ. ಸೊ ಅವ್ರು ಇಷ್ಟಪಟ್ಟು ತುಂಬ ಖುಷಿಯಿಂದ ಮಾಡಿದಂಥ ಸಿನಿಮಾ ಇದು. ಅದೊಂದು ಸಾಂಗ್ ಒಂದು ಅವ್ರಿಗೆ ಬೇಸರ ಇದಾಗಿದೆ, ಬಟ್ ವಿ ಹ್ಯಾಡ್ ಅವರ್ ಓನ್ ರೀಸನ್ಸ್ ಬಿಕಾಸ್ ಆಫ್ ದ ಫಿಲ್ಮ್, ಇದಕ್ಕೋಸ್ಕರ ನಾವು ಕಟ್ ಮಾಡಿದ್ದು. ಅದು ಬಿಟ್ಟು ಬೇರೆ ಇನ್ನೇನು ಇಲ್ಲ.